ಹೃದಯಾಘಾತ ಪುರುಷರಿಗೆ ಹೋಲಿಸಿದರೆ ಮಹಿಳೆಯರಲ್ಲಿ ಕಡಿಮೆ ಅನ್ನೋ ವರದಿ ಇತ್ತು ಈಗ ಅದು ಸುಳ್ಳಾಗಿದೆ ಹಿಂದೆ ಎಲ್ಲ ಏನಾಗಿತ್ತು 50 ವರ್ಷಕ್ಕಿಂತ ಚಿಕ್ಕ ಮಹಿಳೆಯರಿಗೆ ಹೃದಯಾಘಾತ ಬಹಳ ಬಹಳ ಅಪರೂಪ ಇತ್ತು ಬಟ್ ಇತ್ತೀಚಿನ ನಮ್ಮ ಅಧ್ಯಯನದಲ್ಲಿ ಯಂಗ್ ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ ಗ್ರೂಪ್ ಏನಿದೆ ಅದರಲ್ಲಿ ಶೇಕಡಾ 8ರಷ್ಟು ಹೆಂಗಸರಿದ್ದಾರೆ ನಮ್ಮ ಅಧ್ಯಯನದ ಪ್ರಕಾರ ಕಳೆದ 10 ವರ್ಷದಲ್ಲಿ ಈ ಹೃದಯಾಘಾತದ ಪ್ರಮಾಣ ಶೇಕಡಾ 22ರಷ್ಟು ಜಾಸ್ತಿ ಆಗಿದೆ ಇಂತ ಕೇಸ್ ಹೆಚ್ಚಾಗಲು ಕಾರಣ ಏನು ಈಗ ಅತಿಯಾಗಿ ಯೋಚನೆ ಮಾಡುವಂತದ್ದು ಅತಿಯಾಗಿ ಎಕ್ಸ್ಟ್ರಾ ಕೆಲಸ ಮಾಡುವಂತದ್ದು ಇವೆಲ್ಲ ಕೂಡ ಒತ್ತಡವನ್ನು ಮಾಡುತ್ತೆ ಆಮೇಲೆ ಈಗ ಇದಕ್ಕೆ ಯಾವ ದೊಡ್ಡ ರೆಸಿಪಿ ಬೇಕಿಲ್ಲ ಈಗ ನಮ್ಮ ಅಜ್ಜ ಅಜ್ಜಂದಿರು ಅಥವಾ ನಮ್ಮ ತಂದೆ ತಾಯಿಗಳು ಅವರ ದಿನಚರಿ ಏನಿತ್ತು ಅವರ ಊಟ ಪದ್ಧತಿ ಏನಿತ್ತು ಅದು ಫಾಲೋ ಮಾಡಿದರೆ ಸಾಕು ಹೃದಯಾಘಾತ ಮತ್ತು ಸಾಮಾನ್ಯ ಎದೆನೋವಿಗೆ ಇರುವ ವ್ಯತ್ಯಾಸವೇನು ನಡೆದಾಗ ಓಡಾಡಿದಾಗ ವಾಕ್ ಮಾಡಿದಾಗ ಅಥವಾ ನಾವು ಸ್ಟೇರ್ ಕೇಸ್ ಅಪ್ಪಲ್ಲಿ ನಡೆಯುವಾಗ ಎದೆ ಉರಿ ಬಂದರೆ ಇದು ಹೃದಯದ್ದು ಅಥವಾ ಒಂದೊಂದ್ಸರಿ ಹೊಟ್ಟೆ ಮೇಲ್ಭಾಗದಲ್ಲಿ ತುಂಬ ಉರಿ ಬಂದು ವಾಂತಿಯಾಗಿ ಮೈ ಬೆವತ್ರೆ ಮೋಸ್ಟ್ ಲೈಕ್ಲಿ ಇದು ಹಾರ್ಟ್ ಅಟ್ಯಾಕ್ ಅಂತ ಜಿಮ್ಗೆ ಹೋಗೋರಿಗೆ ನೀವು ಕೊಡುವ ಸಲಹೆ ಏನು ದೇಹಕ್ಕೆ ವ್ಯಾಯಾಮ ಹೇಗಿರಬೇಕು ಬೆಸ್ಟ್ ಎಕ್ಸರ್ಸೈಸ್ ವಾಕಿಂಗು ಜಾಗಿಂಗು ಸ್ವಿಮ್ಮಿಂಗು ಅದು ಒಂಥರ ಹಾರ್ಟ್ ಮೇಲೆ ಸ್ಟ್ರೆಸ್ ಬೀಳಲ್ಲ ಈ ವೇಟ್ ಲಿಫ್ಟಿಂಗ್ ಎಲ್ಲ ಇದೆಯಲ್ಲ ಅದು ಆ ಥರದ್ದು ಅಥವಾ ಸಮ್ ವೇಟ್ ಹೆತ್ತಂಥದ್ದು ಅದು ಸ್ವಲ್ಪ ಹಾರ್ಟ್ ಮೇಲೆ ಸ್ಟ್ರೆಸ್ ಆಗುತ್ತೆ ಬಟ್ ಡೆಫಿನೆಟ್ಟಾಗಿ ಈ ಎಕ್ಸರ್ಸೈಸ್ ಮಾಡೋದಕ್ಕೂ ಒಂದು ರೀತಿ ನೀತಿ ನಿಯಮ ಇದೆ ಸೊ ಒಂದು ನಿಯಮಿತ ಎಕ್ಸರ್ಸೈಸ್ ಒಳ್ಳೇದು ಯಾವಾಗಲೂ ಕೇಳಿದ್ರಲ್ಲ ವೈದ್ಯರು ಹೇಳಿದನ ನೀವು ಇದನ್ನ ಫಾಲೋ ಮಾಡಿ ಹೃದಯ ಸಮಸ್ಯೆಗಳಿಗೆ ಕಡಿವಾಣ ಹಾಕಿ ಪ್ರಗತಿ ಶೆಟ್ಟಿ ನ್ಯೂಸ್ ಫಸ್ಟ್ ಬೆಂಗಳೂರು ಮೋಟೋ ಜಿಪಿ ರೇಸರ್ ಆಗಬೇಕು ಎಂದು ಬೆಟ್ಟದಷ್ಟು ಕನಸು ಇಟ್ಟುಕೊಂಡಿದ್ದವನು ಶ್ರೇಯಸ್ ಹರೀಶ್ ಆದ್ರೆ ಭವಿಷ್ಯದ ತಾರೆ ಎನಿಸಿದ್ದ ಶ್ರೇಯಸ್ ಬದುಕಲ್ಲಿ ವಿಧಿಯಾಟ ಆಡಿದೆ ಚೆನ್ನೈನಲ್ಲಿ ನಡೆದ ಬೈಕ್ ರೇಸ್ ನಲ್ಲಿ ದುರಂತ ಅಂತ್ಯ ಕಂಡಿದ್ದಾನೆ ಬೆಂಗಳೂರು ಮೂಲದ 13 ವರ್ಷದ ಯುವ ರೇಸರ್ ಶ್ರೇಯಸ್ ಹರೀಶ್ ಟ್ರ್ಯಾಕ್ ರೇಸ್ ವೇಳೆ ಸಂಭವಿಸಿದ ಅಪಘಾತದಲ್ಲಿ ಮೃತಪಟ್ಟಿದ್ದಾನೆ ಇವತ್ತು ಬೆಂಗಳೂರಿನಲ್ಲಿ ಆತನ ಅಂತ್ಯಕ್ರಿಯೆ ನೆರವೇರಿದೆ ಹನ್ನೆರಡು ವರ್ಷದ ಶ್ರೇಯಸ್ ಕೆನ್ಸ್ರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದ 5ನೇ ವಯಸ್ಸಿಗೆ ಬೈಕ್ ಓಡಿಸೋದನ್ನ ಕಲಿತಿದ್ದ ಶ್ರೇಯಸ್ ಮೋಟಾರ್ ಸೈಕಲ್ ರೇಸಿಂಗ್ ಬಗ್ಗೆ ಆಗಲೇ ಉತ್ಸುಕನಾಗಿದ್ದ ಈತನ ಕೆರಿಯರ್ಗಾಗಿ ಶ್ರೇಯಸ್ ತಂದೆ ಹರೀಶ್ ತನ್ನ ಉದ್ಯೋಗಕ್ಕೆ ಬಾಯ್ ಬಾಯ್ ಹೇಳಿ ಮಗನಿಗೆ ಬೆನ್ನೆಲುಬಾಗಿದ್ರು ತನ್ನ ಆಸೆಗಳ ಬಗ್ಗೆ ಹೀಗೆ ಹೇಳಿಕೊಳ್ತಿದ್ರಂತೆ ಅವನು ಉದ್ದೇಶ ಒಂದೇ ನಮ್ಮ ನ್ಯಾಷನಲ್ ಆಂಥಮ್ ನಮ್ಮ ಫ್ಲಾಗ್ ವರ್ಲ್ಡ್ ಸ್ಟೇಜ್ನಲ್ಲಿ ನಾನು ಹಾರಿಸ್ಬೇಕು ನಾನು ಅದು ಮಾಡ್ತೀನಿ ರೆಡಿ ನಾನು ಅದನ್ನು ಚೇಂಜ್ ಮಾಡ್ತೀನಿ ರೆಡಿ ಅವ್ನ ಕನ್ಸು ಇಲ್ಲಿಗೆ ಉಳಿದೋಯ್ತು ಇನ್ನು ಶ್ರೇಯಸ್ ಅಂತಿಮ ದರ್ಶನಕ್ಕೆ ಸಾಲಾಗಿ ಬಂದ ಕೇನ್ಸ್ರಿ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರ ಕಣ್ಣಾಲೆಗಳು ಒದ್ದೆಯಾಗಿದ್ವು ಈ ಮಗು ಜಾಸ್ತಿ ಮಾತಾಡಲ್ಲ ವೆರಿ ಶೈ ಚೈಲ್ಡ್ ಬಟ್ ಈ ಒಂದು ಸ್ಪೋರ್ಟ್ ಕಾರ್ನ ಅವನಿಗೆ ಅಷ್ಟು ಕಾನ್ಫಿಡೆನ್ಸ್ ಇತ್ತು ಅದೇ ಪೇರೆಂಟ್ಸ್ ಪ್ಲೀಸ್ ಇದೊಂದು ಅಂದ್ಕೊಂಡು ನೀವು ಮಕ್ಕಳ ಸ್ಪೋರ್ಟ್ಸ್ ಕಲ್ಸಲ್ಲ ಇದು ಮಾಡಲ್ಲ ಯೋಜನೆ ಮಾಡಬೇಡ ಇಟ್ಸ್ ಎ ವಂಡರ್ಫುಲ್ ಆ್ಯಂಡ್ ದ ಪೇರೆಂಟ್ ಇಸ್ ಜಸ್ಟ್ ಅಮೇಝಿಂಗ್ ಅವರಪ್ಪ ಕೆಲಸ ಬಿಟ್ಬಿಟ್ಟು 24/7 ಆ ಮಗು ಸಪೋರ್ಟ್ ಮಾಡ್ತಾರೆ ಶ್ರೇಯಸ್ ರೇಸ್ನಲ್ಲಿ ಉತ್ತುಂಗ ಸಾಧನೆ ಮಾಡಿ ತ್ರಿವರ್ಣ ಧ್ವಜವನ್ನು ಹಾರಾಟ ಮಾಡಬೇಕು ಅಂದುಕೊಂಡಿದ್ದ ಆದರೆ ಆತನ ಆಯಸ್ಸು ಕೂಡ ರೇಸ್ನಂತೆಯೇ ಮುಗಿದು ಹೋಗಿದ್ದೆ ಮಾತ್ರ ಮರೆಯಲಾಗದ ನೋವು ವಿಧಿಯೇ ನೀನಿನ್ನೆಷ್ಟು ಕ್ರೂರಿ ಪ್ರಜ್ವಲ್ ನಿಟ್ಟೂರು ನ್ಯೂಸ್ ಫಸ್ಟ್ ಬೆಂಗಳೂರು ರೆಡಿ 1, 2, 3 ಅಂಡ್ ಸ್ಟಾರ್ಟ್ ಒನ್ ಬಾಲ್ One goal,
ಒನ್ ಟ್ರೋಫಿ 21 ಮಿನಿಟ್ 3 ರೌಂಡ್ಸ್ ಓಡ್ತಿರೋ ಕುದುರೆ ಕೈಯಲ್ಲಿ ಸ್ಟಿಕ್ ಗೋಲ್ಗಾಗಿ ಫೈಟ್ ಇದು ಉರಿ ಬಿಸಿಲಿನಲ್ಲೂ ಸಿಲಿಕಾನ್ ಸಿಟಿ ಮಂದಿಗೆ ಹೊಸ ಅನುಭವ ಸಖತ್ ಎಂಟರ್ಟೈನ್ ಕೊಟ್ಟ ಪೋಲೋ ಗೇಮ್ ಶರ್ವೇಗದಲ್ಲಿ ಓಡು ಕುದುರೆ ಕಂಟ್ರೋಲ್ ಮಾಡ್ತಾ ಗುರಿ ಮಿಸ್ ಆಗ್ದಂಗೆ ಬಾಲ್ ಮೇಲೂ ಕಣ್ಣಿಡ್ತಾ ಪ್ರತಿ ಸೆಕೆಂಡ್ ಸೆಕೆಂಡ್ ರೋಚಕ ಹುಟ್ಟಿಸೋ ಪೋಲೋ ಗೇಮ್ ಅಂತೂ ಇಂತೂ ಶುರುವಾಗ್ಬಿಟ್ಟಿದೆ ಈ ಅಪರೂಪದ ಗೇಮ್ಗೆ ಸಾಕ್ಷಿಯಾಗಿದ್ದು ದೊಮಲೂರಿನ ಎಎಸ್ಸಿ ಕಾಲೇಜಿನ ಆಗ್ರಾ ಪೋಲೋ ಗ್ರೌಂಡ್ ಮೊದಲ ದಿನ 4 ತಂಡಗಳು ಟ್ರೋಫಿಗಾಗಿ ಕಾದಾಟ ನಡೆಸಿದ್ವು ಮಧ್ಯಾಹ್ನ 2:30 ಆರಂಭವಾದ ಮ್ಯಾಚ್ ಮೊದಲ ಪಂದ್ಯದಲ್ಲಿಯೇ ಸಾಕಷ್ಟು ಕುತೂಹಲ ಮೂಡಿಸ್ತು 61 ಕ್ಯಾವಲ್ರಿ ಟೀಮ್ ಹಾಗೂ ಟೊಫ್ಜಿ ತಂಡಗಳ ನಡುವೆ ಸತತ 21 ನಿಮಿಷ ಸೆಣಸಾಟ ನಡೆದು ಅಂತಿಮವಾಗಿ 61 ಕ್ಯಾವಲ್ರಿ ತಂಡ ಮೊದಲ ಪಂದ್ಯದಲ್ಲಿ 3 ಗೋಲುಗಳ ಅಂತರದಲ್ಲಿ ಜಯಗಳಿಸಿತು ಇನ್ನು ಇಂದು ಆರಂಭವಾಗಿರುವ ಗ್ಯಾನ್ ಜ್ಯೋತಿ ಪೋಲೋ ಕಪ್ಗಾಗಿ 9 ತಂಡಗಳ ನಡುವೆ ಸೆಣಸಾಟ ನಡೆಯಲಿದೆ ನಾಡಿದ್ದು ಫೈನಲ್ ನಡೆಯಲಿದ್ದು ಅಂತಿಮವಾಗಿ ಗೆದ್ದ ತಂಡ ಟ್ರೋಫಿಗೆ ಮುತ್ತಿಡಲಿದೆ ಅಲ್ಲದೆ ಈ ಬಾರಿ ಪಂದ್ಯ ವೀಕ್ಷಣೆ ಮಾಡಲು ಬೆಂಗಳೂರಿನ ಜನರಿಗೆ ಉಚಿತ ಪ್ರವೇಶ ಕಲ್ಪಿಸಲಾಗಿದೆ ಸೊ ಡೋಂಟ್ ಮಿಸ್ ಇಟ್ ಧ್ರುವರಾಜ್ ನ್ಯೂಸ್ ಫಸ್ಟ್ ಬೆಂಗಳೂರು ಜೈಲಿನಿಂದ ಬಿಡುಗಡೆಯಾದಂತಹ ಕೆಲವೇ ನಿಮಿಷಗಳಲ್ಲಿ ಸಿದ್ದಾಪುರ ರೌಡಿ ಶೀಟರ್ ಮಹೇಶ್ ಕೊಲೆ ಪ್ರಕರಣ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿತ್ತು ಕೊಲೆ ಮಾಡಿ 2 ದಿನದಿಂದ ತಲೆಮರೆಸಿಕೊಂಡಿದ್ದ ಆರೋಪಿಗಳನ್ನ ಪೊಲೀಸರು ಬಂಧಿಸಿ ಕಂಬಿ ಹಿಂದೆ ತಳ್ಳಿದ್ದಾರೆ ಬಂಧಿತರಾದಂಥ ಸಿದ್ದಾಪುರ ಸುನಿಲ್ ಕಣ್ಣನ್ ವೇಲ್ ಪ್ರದೀಪ್ ಮನು ಗ್ರೇಸ್ ವಾಲ್ಟರ್ ಶ್ರೀನಿವಾಸ್ ಅಲಿಯಾಸ್ ಪಾಪ ಗೋಕುಲ್ ಸುರೇಶ್ ಕಾರ್ತಿಕ್ ವಾಲೆ ಪ್ರವೀಣ ಸೇರಿ 14 ಆರೋಪಿಗಳನ್ನ ಅಗ್ರಹಾರ ಪೊಲೀಸರು ವಿಚಾರಣೆ ಮಾಡುತ್ತಿದ್ದಾರೆ ವಿಚಾರಣೆಯ ವೇಳೆ ಒಂದಿಷ್ಟು ವಿಚಾರಗಳು ಬೆಳಕಿಗೆ ಬಂದಿವೆ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನ ಗ್ಯಾಂಗ್ನಿಂದ ಕೃತ್ಯ ನಡೆದಿದ್ದು ಗ್ಯಾಂಗ್ ವಾರ್ ಮತ್ತು ರೆವೆಂಜ್ಗಾಗಿ ಕೊಲೆ ನಡೆದಿದೆ ಎನ್ನಲಾಗ್ತಿದೆ ವಿಲ್ಸನ್ ಗಾರ್ಡನ್ ನಾಗನ ಕೊಲೆಗೆ ಮಹೇಶ್ ಸ್ಕೆಚ್ ಹಾಕಿದ್ದ ಹೀಗಾಗಿ ನಾಗನ ವಿರೋಧಿಗಳನ್ನ ಒಗ್ಗೂಡಿಸುವ ಕೆಲಸ ಮಾಡಿದ್ದ ಸುಮಾರು 30 ರೌಡಿಗಳ ಗ್ಯಾಂಗ್ ಮಾಡಿಕೊಂಡು ಹತ್ಯೆಗೆ ಪ್ಲಾನ್ ಮಾಡಿದ್ನಂತೆ ಈ ಪ್ಲಾನ್ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇದ್ದ ಹಾಗೆ ಮಹೇಶ್ನನ್ನ ಮುಗಿಸಿರುವುದಾಗಿ ಪೊಲೀಸರ ಮುಂದೆ ಕೊಲೆಗೆ ಕಾರಣವನ್ನ ಹೇಳಿದ್ದಾರೆ ಆರೋಪಿಗಳು ಎನ್ನಲಾಗ್ತಿದೆ ಇನ್ನು ಈ ಗ್ಯಾಂಗ್ನ ಮತ್ತೊಬ್ಬ ಸದಸ್ಯ ಡಬಲ್ ಮೀಟರ್ ಮೋಹನ ತಲೆಮರೆಸಿಕೊಂಡಿದ್ದು ಆತನನ್ನ ಹುಡುಕೋಕೆ ಪೊಲೀಸರು ಮುಂದಾಗಿದ್ದಾರೆ ರೆವೆಂಜ್ಗಾಗಿ ಆರೋಪಿಗಳು ಈ ಕೊಲೆ ಮಾಡಿದ್ದಾಗಿ ಹೇಳಿದ್ದಾರೆ ಕೊಲೆಗೆ ಸ್ಕೆಚ್ ರೂಪಿಸಿದ್ದು ನಾವೇ ಅಂತಾನು ಹೇಳಿದ್ದಾರೆ ನಮ್ ಹಿಂದೆ ಯಾರೂ ಇಲ್ಲ ಮದನ್ ಮತ್ತು ಕಪಿಲ್ ಕೊಲೆ ಮಾಡಿದ್ದ ಇವನನ್ನ ಮುಗಿಸಬೇಕು ಅಂತ ಹೀಗೆ ಕೊಲೆಗೈದಿರುವುದಾಗಿ ತಿಳಿಸಿದ್ದಾರೆ ಅದೇನೇ ಇರ್ಲಿ ಈ ಕೊಲೆಯ ಹಿಂದೆ ಯಾರಿದ್ದಾರೋ ಗೊತ್ತಿಲ್ಲ ಆದ್ರೆ ರಾತ್ರೋರಾತ್ರಿ ನಡೆದಂತಹ ಈ ಬೆಳವಣಿಗೆ ಮತ್ತಷ್ಟು ಅನುಮಾನಗಳಿಗೆ ಕಾರಣವಾಗಿರುವುದಂತೂ ಸತ್ಯ ಪ್ರಜ್ವಲ್ ನ್ಯೂಸ್ ಫಸ್ಟ್ ಬೆಂಗಳೂರು ಬಾಕಿ ಬಿಲ್ ಪಾವತಿಸುವಂತೆ ಸರ್ಕಾರಕ್ಕೆ ಪಟ್ಟು ಹಿಡಿದಿರುವ ಗುತ್ತಿಗೆದಾರರು ಈಗ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದಾರೆ ನಗರದಲ್ಲಿ ಇಂದಿನಿಂದಲೇ ಸರ್ಕಾರದ ವತಿಯಿಂದ ನಡೀತಾ ಇದ್ದ ಎಲ್ಲಾ ಕಾಮಗಾರಿಯನ್ನ ಬಂದ್ ಮಾಡಿದ್ದಾರೆ ಈ ಬಗ್ಗೆ ಖುದ್ದು ಗುತ್ತಿಗೆದಾರರ ಸಂಘ ಪ್ರಕಟಣೆ ಹೊರಡಿಸಿದೆ ಹಿಂದಿನ ಸರ್ಕಾರದ ಬಿಲ್ಗಳ ಪಾವತಿಗೆ ಗುತ್ತಿಗೆದಾರರು ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ರಹಿಸಿದ್ರು ಆದರೆ ಸರ್ಕಾರ ಈ ಬಗ್ಗೆ ಸದ್ಯ ತನಿಖೆಗೆ ನೀಡಿದೆ ಹೀಗಾಗಿ ತನಿಖಾ ವರದಿ ಬಂದು ಸರ್ಕಾರ ಬಿಲ್ ಪಾವತಿ ಮಾಡುವವರೆಗೂ ನಾವು ಯಾವುದೇ ಕಾಮಗಾರಿ ನಡೆಸೋದಿಲ್ಲ ಅಂತ ಗುತ್ತಿಗೆದಾರರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕಳೆದ 1 ತಿಂಗಳಿಂದ ಗಗನಕ್ಕೇರಿದ್ದ ಟೊಮ್ಯಾಟೊ ದರ ಇವತ್ತು ಸಿಲಿಕಾನ್ ಸಿಟಿಯಲ್ಲಿ ಕೊಂಚ ಇಳಿಕೆ ಕಂಡಿದೆ ಕಳೆದ 2 ದಿನಗಳಿಂದ 150 ರೂಪಾಯಿಗೆ ಮಾರಾಟವಾಗ್ತಿದ್ದ ಟೊಮ್ಯಾಟೊ ಇದೀಗ ಮಾರುಕಟ್ಟೆಯಲ್ಲಿ 90-100 ರೂಪಾಯಿಗೆ ಸೇಲ್ ಆಗ್ತಾ ಇದೆ ಕೆಜಿಗೆ 20-50 ರೂಪಾಯಿವರೆಗೆ ಟೊಮ್ಯಾಟೊ ದರ ಇಳಿಕೆಯಾಗಿದೆ ಮುಂದಿನ ದಿನಗಳಲ್ಲಿ ಟೊಮ್ಯಾಟೊ ದರ ಮತ್ತಷ್ಟು ಇಳಿಮುಖಗೊಳ್ಳಲಿದೆ ಎನ್ನಲಾಗ್ತಿದೆ ರ್ಯಾಪಿಡೋ ಬೈಕ್ ಟೆಸ್ಟ್ ಡ್ರೈವ್ ಹೆಸರಲ್ಲಿ ಬೈಕ್ ಮಾಲೀಕರಿಗೆ ಟೋಪಿ ಹಾಕಿದ ಘಟನೆ ನಂದಿನಿ ಲೇಔಟ್ ಸಮೀಪ ನಡೆದಿದೆ ವ್ಯಕ್ತಿಯೋರ್ವ ಓಎಲ್ಎಕ್ಸ್ ನಲ್ಲಿ ಯಮಹ ಆರ್ಎಕ್ಸ್ 135 ಬೈಕ್ ಪೋಸ್ಟ್ ಹಾಕಿದ್ದ ಪೋಸ್ಟ್ ನೋಡಿ ಬೈಕ್ ತೆಗೆದುಕೊಳ್ಳೋದಾಗಿ ಕಾಲ್ ಮಾಡಿದ್ದ ಕದೀಮಾ ಸ್ಥಳಕ್ಕೆ ಬಂದು ಟೆಸ್ಟ್ ಡ್ರೈವ್ ಮಾಡೋದಾಗಿ ಹೇಳಿದ್ದಾನೆ ಆದ್ರೆ ಹೀಗೆ ಹೋದವನು ವಾಪಸ್ ಬರಲೇ ಇಲ್ಲ ಇನ್ನು ಆರೋಪಿ ನಂಬರ್ಗೆ ಕಾಲ್ ಮಾಡಿದ್ರೆ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ತಕ್ಷಣ ನಂದಿನಿ ಲೇಔಟ್ ಪೊಲೀಸ್ ಠಾಣೆಗೆ ಮಾಲೀಕ ದೂರು ನೀಡಿದ್ದಾರೆ ಸದ್ಯ ಬೈಕ್ ಕಳ್ಳನಿಗಾಗಿ ನಂದಿನಿ ಲೇಔಟ್ ಪೊಲೀಸರು ತಲಾಶ್ ನಡೆಸಿದ್ದಾರೆ
ಬೆಂಗಳೂರಿಗೆ ಕೆಲಸ ಅರಸಿ ಬಂದಿದ್ದ ಆಂಧ್ರಪ್ರದೇಶದ ಬಾಲಯ್ಯಪಲ್ಲಿ ನಿವಾಸಿಗಳಾದ ಹೇಮಾದ್ರಿ ಹಾಗೂ ಪವನ್ ಬೈಕ್ ಕದ್ದು ಪೊಲೀಸರ ಅತಿಥಿಗಳಾಗಿದ್ದಾರೆ. ಇಬ್ರು ಜೊತೆಯಲ್ಲೇ ಬಿಟೆಕ್ ಪದವಿ ಪಡೆದಿದ್ರು. ಬೆಂಗಳೂರಿಗೆ ಬಂದವರು ಶುರು ಮಾಡಿದ್ದು ಕಳ್ಳತನವನ್ನ. ಮನೆಯಲ್ಲಿ ಒಳ್ಳೆಯ ಕೆಲಸ ಸಿಕ್ಕಿದೆ ಅಂತ ಸುಳ್ಳು ಹೇಳಿದ್ದ ಇಬ್ಬರು ಯೂಟ್ಯೂಬ್ನಲ್ಲಿ ಬೈಕ್ ಕದಿಯೋದನ್ನ ಕಲಿತು ನಗರದ ಹನುಮಂತನಗರ ಠಾಣಾ ವ್ಯಾಪ್ತಿಯ ಬುಲೆಟ್ ಬೈಕ್ಗಳನ್ನ ಕದಿತಾ ಇದ್ರು. ಪ್ರಕರಣ ದಾಖಲಿಸಿಕೊಂಡಿದ್ದ ಹನುಮಂತನಗರ ಪೊಲೀಸರು ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ಆಂಧ್ರಪ್ರದೇಶಕ್ಕೆ ಹೋಗಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ರಸ್ತೆ ಅಗೆದು ಸರಿಯಾಗಿ ಮುಚ್ಚದ ಕಾರಣ ಹೊಂಡದಲ್ಲೇ ವಾಹನಗಳು ಸಿಲುಕಿಕೊಂಡ ಘಟನೆ ಬಿಬಿಎಂಪಿ ವಾರ್ಡ್ ನಂಬರ್ 110 ಬಸವೇಶ್ವರ ನಗರ ವ್ಯಾಪ್ತಿಯಲ್ಲಿ ನಡೆದಿದೆ. ಗಾಡಿಯನ್ನ ತಳ್ಳಲು ಚಾಲಕ ಪರದಾಟ ನಡೆಸಿದ್ದು ಅರ್ಧ ಗಂಟೆವರೆಗೂ ಕೂಡ ರೋಡ್ ಫುಲ್ ಜಾಮ್ ಆಗಿತ್ತು. ಬೆಳಗ್ಗೆಯಿಂದಲೂ ಸಾಕಷ್ಟು ವಾಹನ ಹೊಂಡದಲ್ಲಿ ಸಿಲುಕಿಕೊಂಡು ಗೋಳಾಡಿದ ಪ್ರಸಂಗವೂ ಕಂಡುಬಂತು.